ಮಾಡಿದ್ದಾರೆ. ಹೊಸದಾಗಿ ಬಂದ್ಬಿಟ್ಟು ಒಂದು 150 ಎಷ್ಟು ಸೇರಿಸಿದ್ದಾರೆ, 124 ಕೋಟಿ ಹೊಸ ಸೇರಿಸಿದ್ದಾರೆ. ಅದು ಬುಸಾಲ್ಗುಂಟೆ, ಕುರುಬುರಪೇಟೆ, ವಾರ್ಡ್ ನಂಬರ್ 11, 6 ಎಲ್ಲೆಲ್ಲದೋ ಬಂದ್ಬಿಟ್ಟು 126 ಸೇರಿಸಿದೆ. ಅದರಲ್ಲಿ 391 ಕೋಟಿ ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಮಾಡಬೇಕಂದ್ರೆ ಒಂದು ಪ್ರೊಸೀಜರ್ ಇದೆ, ಡಿಲೀಟ್ ಮಾಡಬೇಕಂದ್ರೆ ಒಂದು ಪ್ರೊಸೀಜರ್ ಇದೆ. ಏನು ಫಾರ್ಮ್ ನಂಬರ್ 7 ಅವ್ರಿಗೆ ಇಶ್ಯೂ ಮಾಡಬೇಕು, ಇಲ್ಲ ನೋಟಿಸ್ ಇಶ್ಯೂ ಮಾಡಬೇಕು. ಎರಡು ಜಾಗದಲ್ಲಿ ನಿಮ್ಗೆ ವೋಟ್ ಇದೆಯಪ್ಪ, ನೀನು ಯಾವ್ದು ಬೇಕೋ ಅದನ್ನ ಇಟ್ಕೊಂಡು ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಥರ ಇಲ್ಲದೆ ಅಲ್ಲಿ ವಾಸ ಇರುವಾಗ ನಮ್ಮ ಆಂಜನೇಯ ರೆಡ್ಡಿ ಅವ್ರ ಅಮ್ಮಂದು ಹೊಟ್ಟೆ ಇದ್ರು. ಆಂಜನೇಯ ರೆಡ್ಡಿ ಅವ್ರ ಅಮ್ಮಂದು ಇವಾಗ ಪೆದ್ದವರು ವೆಂಕಟರಾಮ್, ಅವ್ರ ಫ್ಯಾಮಿಲಿ 5 ಜನ, ಅವ್ರನ್ನ ಮಕ್ಕಳನ್ನ ಓದ್ಸೋಕ್ಕೋಸ್ಕರ ಹೊಸಕೋಟೆಯಲ್ಲಿದ್ದಾರೆ. ಇಲ್ಲ ಅವ್ರು ಬಿಸ್ನೆಸ್ಗೋಸ್ಕರ ಹೋಗಿರ್ಬೋದು, ಇಲ್ಲ ಅವ್ರ ಜೀವನಾಧಾರಕ್ಕೋಸ್ಕರ ಇಲ್ಲಿ ಕೆಲಸಕ್ಕೆ ಹೋಗಿರ್ಬೋದು ಅವರು. ಆದರೆ ನಮ್ಮ ಯಾವುದೇ ದಾಖಲೆನಲ್ಲಿ ನೀವು ಜನ್ಮಸ್ಥಳ ಯಾವುದು ಅಂತ ಇರುತ್ತೆ, ಅದೇ ಇಂಪಾರ್ಟೆಂಟ್. ಜನ್ಮಸ್ಥಳ ಪಾಸ್ಪೋರ್ಟಲ್ಲೂ ನೀವು ಬರ್ತ್ ಪ್ಲೇಸ್ ಅಂತ ಇರುತ್ತೆ, ಆ ಬರ್ತ್ ಪ್ಲೇಸ್ ಇಸೇ ಇಂಪಾರ್ಟೆಂಟ್, ಹೌದಲ್ಲ? ಆ ಥರ ಅವ್ರದ್ದೇನು ಮಾಡ್ತಾರೆ, 5 ವೋಟಲ್ಲಿ 4 ವೋಟ್ ತೆಗೆದುಬಿಟ್ಟು ಅವ್ರು ಹೆಂಡತಿ ಇದ್ದಿರ್ತಾರೆ, ಗಂಡನ ತೆಗೆದಾಕ್ಬಿಡ್ತಾರೆ. ಒಂದು ವಿಷಯ ಏನಂದರೆ, ಡಾಕ್ಟರ್ ಕೃಷ್ಣಮೂರ್ತಿ ಸರ್ ಅವ್ರ ಮಗ ತೀರೋಗಿ ಸತೀಶ್, 4 ವರ್ಷ ಆಯಿತು, ಅವ್ರ ಓಟಿದೆ. ಮೋಹನ್ 4 ತಿಂಗಳ ಹಿಂದ್ಗಡೆ ಸತ್ತೋಗಿರೋ ಓಟ್ ತೆಗಿತಾರೆ. ಸತ್ತೋಗಿರೋದನ್ನ ನಾವು ತೆಗಿಬೇಡಿ ಅಂತ ಹೇಳ್ತಾ ಇಲ್ಲ, ಸತ್ತೋಗಿರೋರು ತೆಗೀರಿ. 4 ವರ್ಷ ಹಿಂದ್ಗಡೆ ಇರೋದು ನಿಮ್ಗೆ ಕಣ್ಣು ಕಾಣಿಸಿಲ್ವಾ? ಇವತ್ತದೆ ಕಣ್ಣು ಕಾಣಿಸ್ತಾ ನಿಮಗೆ, ಇವತ್ತೇ ಕಣ್ಣು ಕಾಣಿಸ್ತಾ ಇದೆ. ಬೇಕು ಅಂತ ಪರ್ಟಿಕ್ಯುಲರಾಗಿ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಎಲೆಕ್ಷನ್ಸಲ್ಲಿ ಇರುವಂಥವರು ಇದನ್ನು ಬೋಗಸ್ ಮಾಡಿದ್ದಾರೆ. ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿದ್ದೀವಿ, ಇದನ್ನೆಲ್ಲ ಸರಿಪಡಿಸ್ಬೇಕು ಮೇಡಮ್. ಸರಿಪಡಿಸಿಲ್ಲ ಅಂದರೆ ಇನ್ನು ನಾಳೆಯಿಂದ ನಾವು ಆಚೆ ಸ್ಟ್ರೈಕ್ ಮಾಡಬೇಕಾಗ್ತದೆ, ಕುತ್ಕೋಬೇಕಾಗುತ್ತೆ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಅದನ್ನು ಸರಿಪಡಿಸಿಲ್ಲ ಅಂದರೆ ನಾವು ಕುತ್ಕೊಳ್ಳೋದಂತೂ ಗ್ಯಾರಂಟಿ. ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ, ಇಲ್ಲ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿಬಿಟ್ಟು ಎಲ್ಲ ವೋಟರ್ ಲಿಸ್ಟ್ ಹೊಸದಾಗಿ ಇನ್ನೊಂದ್ಸಲ ಮಾಡಲಿ. ಟೋಟ್ಲಾಗಿ ಬಂದು ಬೇಕಂದ್ರೆ ತಹಸೀಲ್ದಾರ್ ಮೇಡಮ್ ಅವರೇ ಬಂದು ಖುದ್ದು ಪರಿಶೀಲನೆ ಮಾಡಿ, ಮನೆ ಮನೆಗೂ ಪರಿಶೀಲನೆ ಮಾಡಿ, ಯಾರಿದ್ದಾರೆ ಯಾರಿಲ್ಲ. ಇವಾಗ ಸರ್ಕಾರಿ ಆಫೀಸರು, ಇವಾಗ ತಹಸೀಲ್ದಾರ್ ಮೇಡಮ್ ಅವ್ರದ್ದು ಬೆಂಗಳೂರಲ್ಲಿದೆ ಓಟು, ಅವ್ರು ಕೆಲಸ ಇಲ್ಲಿ ಮಾಡ್ತಾರೆ, ತೆಗೆದ್ಬಿಡ್ಬೋದಾ? ಇವಾಗ ನಾನು ಕೊತ್ತೂರು, ನನ್ನ ಓಟ್ ಕೊತ್ತೂರಲ್ಲಿದೆ, ನಾನು ಬೆಂಗಳೂರಲ್ಲಿ ವಾಸ ಇದ್ದೀನಿ, ನಾನು ಅಲ್ಲಿ ಬಿಸ್ನೆಸ್ಗೋಸ್ಕರ ಬೆಂಗಳೂರಲ್ಲಿದ್ದೀನಿ ಅಂದರೆ ನಾನು ಓಟ್ ತೆಗೆದುಬಿಡ್ತಾರಾ? ತೆಗಿಬೇಕಂದ್ರೆ ಒಂದು ಪ್ರೊಸೀಜರ್ ಇದೆ, ಫಾರ್ಮ್ ನಂಬರ್ 7 ಕೊಡಬೇಕು, ನೋಟಿಸ್ ಇಶ್ಯೂ ಮಾಡಬೇಕು, 3 ಮಂತ್ಸ್ ವೆಯ್ಟ್ ಮಾಡಬೇಕು, 3 ಡೇಸನ್ನು ಮಿನಿಮಮ್ ವೆಯ್ಟ್ ಮಾಡಬೇಕು, ಆಮೇಲೆ ಅವ್ರನ್ನ ಕರೆಸ್ಬೇಕು, ನೀನು ಓಟ್ ಲಿಸ್ಟ್ ತೆಗಿತಾ ಇದ್ದೀವಿ ಅಂತ ಹೇಳಬೇಕು. ಏನೂ ಇಲ್ಲ, 390 ಡಿಲೀಟ್ ಮಾಡಿಬಿಟ್ಟು ಹೊಸದಾಗ 124 ಕೋಟಿ ಬುಸಾಲ್ಕುಂಟೆ, ಅದು ಕುರುಬುರಪಲ್ಲಿ ಅವರು ಇವ್ರದ್ದು ಬಂದು ಬೇರೆ ವಾರ್ಡ್ಗಳೆಲ್ಲ ಬಂದು ಅದರಲ್ಲಿ ಸರಿಸ್ಬಿಟ್ಟು ಬೋಗಸ್ ಮಾಡಿ, ಈ ವೋಟರ್ ಲಿಸ್ಟ್ ಬೋಗಸ್ ಮಾಡಿದ್ದಾರೆ. ಇದು ಖುದ್ದು ತಹಸೀಲ್ದಾರ್ ಮೇಡಮ್ ಅವ್ರಿಗೆ ನಾವು ಮೆಸೇಜ್ ಕೊಟ್ಟಿದ್ದೀವಿ, ಇವಾಗ ಎಲ್ಲ ಮಾಹಿತಿನೂ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಮೇಡಮ್ ಪರಿಶೀಲನೆ ಮಾಡಿ ನಾನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಡಿ ಸಿ ಅವ್ರ ಗಮನಕ್ಕೂ ತರ್ತೀವಿ, ಆ್ಯಕ್ಚು�ಿ ಡಿ ಸಿ ಹತ್ರ ಹೋಗಬೇಕಾಯಿತು, ಡಿಸ್ಟಿಕ್ ಮಿನಿಸ್ಟರ್ ಇರೋದ್ರಿಂದ ಅವರು ಡಿ ಸಿ ಸಾಹೇಬರು ಅವ್ರ ಜೊತೆ ಇದಾರಂತೆ. ಇವಾಗ ಇಲ್ಲಿ ನಮ್ಮ ಮಾಲೂರು ತಾಲೂಕಲ್ಲಿ ಇದಾರೆ ಅಂತ ಇವಾಗ ಫೋನ್ ಮಾಡಿದ್ವಿ, ತಿಳ್ಕೊಂಡ್ವಿ, ಅವರು ಬರ್ತಾರೆ. ಡಿ ಸಿ ಅವ್ರ ಗಮನಕ್ಕೂ ತಂದಿದ್ದೀನಿ, ಎಲ್ಲರ ಗಮನಕ್ಕೂ ತಂದಿದ್ದೀವಿ. ತಹಸೀಲ್ದಾರ್ ಮೇಡಮ್ ಅವರು ನಮಗೆ ಹೇಳಿದ್ದಾರೆ, ನಾನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಸಂತೋಷ, ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಸರಿಪಡಿಸ್ತೀನಿ ಅಂತ. ಅವರು ಸರಿಪಡಿಸಿ ಕೊಟ್ಟರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ನಾವು ಎಲೆಕ್ಷನ್ ನಾಮಿನೇಷನ್ಸ್ ಏನಿದೆಯೋ ಅದು ಹಾಕೊಂಡೋದಾಗ್ತದೆ, ನಮ್ಮ ಪಾರ್ಟಿಗೆ ನಾವಿಲ್ಲಿ ಬಂದು ಒಂದು ಇದಕ್ಕೋಸ್ಕರ ಹೋರಾಟ ಮಾಡುವಂಥ ಸಿಚುವೇಶನ್ನ ತೊಗೊಂಡು ಬಂದು ಇಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ನಾವಿಲ್ಲಿ ತಾಲೂಕು ಆಫೀಸ್ ಮುಂದೆ ಹೋರಾಟ ಮಾಡೋದಂತ ನಿಜ ಇದೆ, ಸರಿ ಪಡೆದೇ ಇದೆ. ಸರ್ ಯಾರಿದ್ದಾರೆ ಸರ್ ಇದರಿಂದ? ಯಾರಿದ್ದಾರೆ ಗೊತ್ತಿಲ್ಲ, ಆಫೀಸರ್ಸ್ ಇರಬೇಕು. ಇನ್ಯಾರಿರ್ತಾರೆ ಆಫೀಸರ್ಸ್? ಉಪಯೋಗ ಇಲ್ಲ, ಆಫೀಸರ್ಸ್ ಸೇರಿಸಬೇಕು ಅಂದ್ರೂ ಅವರೇ ತೆಗಿಬೇಕು ಅಂದ್ರೂ ಅವರೇ, ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ, ಅವ್ರಿಗೆ ಯಾರು ಮಾಹಿತಿ ಕೊಟ್ಟು ತೆಗೆಸಿರ್ತಾರೆ ಅಂತ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ, ಆಫೀಸರ್ಸ್ ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲ, ಯಾಕಂದ್ರೆ ಅವ್ರಿಗೆ ಏನು ಉಪಯೋಗ ಇಲ್ಲಲ್ಲ ಸರ್, ಅಧಿಕಾರಿ ಮಾಡೋದು ಅವರೇ ತಾನೇ, ಮಾಡೋದು ಆಫೀಸರ್ಸ್ ತಾನೇ. ಇವಾಗ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ತಾನೇ ಮಾಡೋದು, ಅಲ್ಲಿರುವಂತ ಬಿ ಎಲ್ ಓ ಇವರು ಎಲ್ಲ ಸೇರಿದನೇ ಮಾಡಬೇಕು, ಇಲ್ಲ ಮುನ್ಸಿಪಾಲ್ಟಿ ಅವ್ರು ಸೇರಿ ಮಾಡಬೇಕು, ಆಫೀಸರ್ಸೇ ಮಾಡಿರ್ತೀರಿ, ಇನ್ಯಾರು ನೀವು ನಾವು ಮಾಡೋಕ್ಕಾಗುತ್ತೆ? ಇವತ್ತು ನಿಮ್ಮ ಅಭ್ಯರ್ಥಿ ನಿರುಪಮ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ನಾನಿದ್ದು ಅವ್ರ ಜೊತೆನಲ್ಲಿದ್ದು ಅವ್ರ ಮನೆ ಹತ್ರ ಕೂತ್ಕೊಂಡು ಮಾತಾಡಿ ನಾಮಪತ್ರಗಳೆಲ್ಲ ನಾವು ಸೈನ್ ಮಾಡಿ ಎಲ್ಲ ಮಾಡಿ ಕ್ಲೀನಾಗಿ ಎಲ್ಲ ಫಿಲಪ್ ಮಾಡಿ ನಾವು ನಮ್ಮ ಲೀಡರ್ಸು ಎಲ್ಲರೂ ಸೇರಿ ಅವ್ರನ್ನ ನಾಮಪತ್ರ ವಾರ್ಡ್ ಅವರು ವೋಟರ್ಸ್ನ 5 ಜನ ಕರ್ಕೊಂಡೋಗಿ ಆಗ್ಬಿಟ್ಟು ಬನ್ನಿಮ್ಮ ಅಂತ ಹೇಳಿದ್ರು. ವಾರ್ಡ್ ಅವ್ರನ್ನ ಕರ್ಕೊಂಡೋಗಿದ್ರೆ ನಾಮಪತ್ರವನ್ನು ಹಾಕ್ಬಿಟ್ಟು ಬಂದಿದ್ದು ನಾನು ಇದ್ದೆ ಕಳಿಸ್ಕೊಡ್ತೀನಿ. ಯಾವ ಪಕ್ಷದಿಂದ ಸರ್? ನಾವು ಇವಾಗ ಸದ್ಯಕ್ಕೆ 2 ನಾಮಪತ್ರವನ್ನು ಹಾಕಿದ್ದೀವಿ, ಒಂದು ಇಂಡಿಪೆಂಡೆಂಟ್ ಆಗಿ ಹಾಕಿದ್ದೀವಿ, ಒಂದು ಕಾಂಗ್ರೆಸ್ ಅಂತ ಹಾಕಿದ್ದೀವಿ, ಎರಡು ಇಂಡಿಪೆಂಡೆಂಟ್ ಹಾಕಿದ್ದೀವಿ. ಕಾಂಗ್ರೆಸ್ ಚುನಾವಣೆಗೋಸ್ಕರ ಇಡೀ ತಾಲೂಕಲ್ಲಿ ಯಾವುದೇ ಆಗದೆ ಆ ವಾರ್ಡಲ್ಲೇ ಆಗಿದೆ ಅಂದ್ರೆ ಚುನಾವಣೆಗೋಸ್ಕರ ಆಗದೆ ಇನ್ಯಾವುದಕ್ಕೋಸ್ಕರ ಮಾಡಿರ್ತಾರೆ? ಇದೊಂದು 8 ದಿನದೇ ಒಂದು ಇದು ಬಂತು, ಮೇಡಮ್ ವೆರಿಫಿಕೇಶನ್ ಹೋಗಿದ್ರು, 4 ಮನೆ ನೋಡಿದ್ದಾರೆ ಬಂದಿದ್ದಾರೆ. ಇವಾಗ ನಾವು ಹೇಳೋದೇನಂದ್ರೆ ಸರ್, ಒಂದು ದಯವಿಟ್ಟು ಸಿಂಗಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಡಿಲೀಟ್ ಮಾಡ್ಬೇಕಂದ್ರೆ ಫಾರಂ ನಂಬರ್ ಸತ್ತು, ಒಂದು ವೇಳೆ ಡಿಲೀಟ್ ಮಾಡ್ಬೇಕಂದ್ರೆ ಕಾರಣ ಏನು, ಇಲ್ಲ ಸತ್ತೋಗಿರ್ಬೇಕು, ಇಲ್ಲ ಊರು ಬಿಟ್ಟು ಹೋಗಿರ್ಬೇಕು, ಇಲ್ಲ ಅವ್ರು ಅರ್ಜಿ ಕೊಟ್ಟಿರ್ಬೇಕು, ಇಲ್ಲ ಬೇರೆ ಜಾಗದಲ್ಲಿ ನಿಮ್ಗೆ ಓಟಿದ್ರೆ, ಇವಾಗ ಚಲಪತಿ ನಿಮ್ಮ ಹೆಸರು, ನಿಮ್ದು ಓಟ್ ಬೇರೆ ಜಾಗದಲ್ಲಿ ಇದೆ, ಮುಳಬಾಗಲಲ್ಲಿ ಇದೆ ನಿಮ್ದು, ಅವಾಗ ನಿಮ್ಗೆ ನೋಟಿಸ್ ಕೊಡ್ಬೇಕು ಎರಡಕ್ಕೂ. ಓಕೆ, ನಿಂದು ಬಂದ್ಬಿಟ್ಟು ಮುಳಬಾಗಲ್ ತಾಲೂಕು, ನಿಮ್ದು ಕೋಗಿಲೇರಲ್ಲಿ ಓಟಿದೆಯಪ್ಪ ನಿಂದು, ಅಲ್ಲಿಂದ ಇವಾಗ ನೀನು ಮುಳಬಾಗಲಲ್ಲಿ ಓಟಿದೆ, ನೀನು ಯಾವ್ದು ಬೇಕು ಯಾವ್ದು ಬೇಡ ನಿನಗೆ ಅಂತೇಳಿ ನಿಮಗೆ ಒಂದು ನೋಟಿಸ್ ಕೊಡ್ಬೇಕು. ಅವಾಗ ನೀನು ನನ್ನ ಊರಲ್ಲಿರೋದು ಬೇಡ, ನಾನು ಮುಳಬಾಗಲಿರೋದು ಇರಲಿ ಅಂತ ನೀನು ಹೇಳಿದ್ರೆ ಅವಾಗ ಡಿಲೀಟ್. ಓಕೆ, ಒಪ್ಕೊಳ್ಳಿ, ಎಲ್ಲೂ ವೋಟರ್ ಲಿಸ್ಟಲ್ಲೇ ಇಲ್ಲ,
ಅಂತವ್ರು ತೆಗೆದ್ಬಿಡ್ತಾರೆ. ಪೆದ್ದೂರು ವೆಂಕಟರಾಮ್ ಅವ್ರ ಮನೆಯದ್ ನಾಲ್ಕು ಓಟ್ ತೆಗೆದ್ಬಿಟ್ಟು ಒಂದು ಓಟ್ ಅವ್ರು ಮಿಸಸ್ ಓಟ್ ಇಡ್ತಾರೆ ಅದರಲ್ಲಿ, ಅಂದ್ರೆ ಅವ್ರ ಗಂಡನೋ ಮಿಸಸ್ ದೂರ ಮಾಡ್ಬಿಟ್ಟು ಇವರೇ ಡೈವರ್ಸ್ ಕೊಟ್ಬಿಡೋದಾ? ಬಲಾಢ್ರ ಕೈ ಇದೆ ಅಂತ ಹೇಳ್ತಾರೆ ಸರ್. ಖಂಡಿತವಾಗ್ಲೂ ಕೈ ಇದೆ, ನ್ಯಾಯನ ಇದು, ತೆಗೆಯೋದು ನ್ಯಾಯನ ಇದು. ಓಟು ಎಂಟಿದ್ ಇದ್ಬಿಟ್ಟು ಗಂಡ ತೆಗೆದ್ಬಿಡೋದು, ಆಂಜನೇಯ ರೆಡ್ಡಿನ ಇಟ್ಬಿಟ್ಟು ಆಂಜನೇಯ ರೆಡ್ಡಿ ಅವ್ರ ತಾಯಿ ಇದು ತಾಯಿ ತೆಗೆದ್ಬಿಟ್ಟಿರೋದು. ಇವ್ರ ತಾಯಿ ಏನು ಅವ್ರ ಜೊತೆಲಿ ಇರಬಾರ್ದು ವೋಟರ್ ಲಿಸ್ಟಲ್ಲಿ ಇರಬಾರ್ದ? ಏನು ಅವ್ರು ಮೂರು ಬಿಟ್ಬಿಟ್ಟು ಎಲ್ಲಾದ್ರು ಹೋಗ್ಬಿಟ್ಟವ್ರು ಬೇರೆ ಅಫ್ಘಾನಿಸ್ತಾನ ವೋಟು ಇಲ್ಲ, ಬೇರೆ ಕಡೆ ವೋಟು ಇಲ್ಲ. ಅಂಬು ಊರಲ್ಲಿ ವೋಟ್ ಇದ್ರೆ ತೆಗೀರಿ, ನಾವೇನು ಬೇಡ ಅಲ್ಲ, ನೋಟಿಸ್ ಕೊಡಿ, ಫಾರ್ ನಂಬರ್ 7 ಕೊಡಿ, ವೋಟ್ ತೆಗೀರಿ. ನಾವೇನು ತೆಗೆದಿರೋದಕ್ಕೆ ನಾವೇನು ತಕರಾರೇನೂ ಇಲ್ಲ, ನ್ಯಾಯಯುತವಾಗಿರುವಂಥ ತೆಗೀರಿ, ನ್ಯಾಯಯುತವಾದಂಥ ಸೇರ್ಪಡೆ ಮಾಡಿ ಅಷ್ಟೇ ಹೇಳಿರೋದು. ಬಿ ಎಲ್ ಓ ಕೊಟ್ಟಿರೋದು 47, ಇವ್ರು ತೆಗೆದಿರೋದು 290. ಅದು ಬಿ ಎಲ್ ಓ ಮೇಡಮ್ ಏನು ಹೇಳ್ತಾ ಇದ್ದಾರೆ, ಈಶ್ವರಮ್ಮನವರು 47 ಓಟು ಡಿಲೀಟ್ಗೆ ಅವ್ರು ಕೊಟ್ಟಿದ್ದಾರೆ. 47 ರೆಕಮೆಂಡ್ ಮಾಡಿದೆ ಹಿಂದೆ, ಈಗೂ ಅಲ್ಲ ಹಿಂದೆ ಕೊಟ್ಟಿದ್ದಾರೆ. ಅಂದ್ರೆ 47 ಓಟಿಗೆ ಡಿಲೀಟ್ ಕೊಟ್ಟಿದ್ರೆ ತೆಗೆದಿರೋದು 391. ಯಾರ ಮೇಲೆ ಅದರ ಅನುಮಾನ ಇದೆ ಸರ್? ಎಲೆಕ್ಷನ್ ಆಫೀಸ್ ಮೇಲೆ ಅವ್ರಿಗೆ ಅರ್ಜಿ ಬಂದಿದೆ ಅಂತ ಸರ್, ಫಾರಂ ನಂಬರ್ 7 ಅರ್ಜಿಗಳು ಬಂದಿದೆ ಅಂತ ಬರ್ದೇನೆ ಡಿಲೀಟ್ ಮಾಡಿದ್ರು. ಈ ತರ ಅನ್ಯಾಯ ಆಗ್ತಾ ಇದೆ, ಸರಿಪಡಿಸ್ಬೇಕು. ಇವತ್ತೇನೋ ಸರ್ ಇವತ್ತೇ ಲಾಸ್ಟ್ ಡೇಟ್ ಇರೋದು, ಅದಕ್ಕೆ ಇವತ್ತು ಸರಿಪಡಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಸರಿಪಡಿಸಿಲ್ಲ ಅಂದ್ರೆ ಎಲೆಕ್ಷನ್ ನಾವು ಏನೇನು ಮಾಡ್ತೀವಿ ಎಲ್ಲ, ನಾವು ಮಿಕ್ಕಿದ ಮುಂದಕ್ಕೆ ಏನು ಮಾಡ್ಬೇಕು ಮಾಡ್ಕೊಂಡು ಎಲ್ಲ ಬಂದು ಇಲ್ಲಿ ತಾಲೂಕು ಆಫೀಸ್ ಹತ್ರನೋ ಇಲ್ಲ ನಮ್ಮ ಫೀಲ್ಡಲ್ಲೋ ಎಲ್ಲಾದರೂ ಒಂದು ಜಾಗದಲ್ಲಿ ಪಂಡಲ್ ಗಿಂಡಲ್ ಹಾಕೊಂಡು ಎಲ್ಲ ಅಲ್ಲೇ ಮಲ್ಕೊಳ್ಳೋದು ತಿನ್ನೋದು ಅಲ್ಲೇ ಇರ್ತದೆ ನಮಗೆ.